यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೆ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಭತ್ತದಲ್ಲಿ ಜಿಗಿ ಹುಳುವಿನ ನಿಯಂತ್ರಣ, ಕಟಾವು ಮತ್ತು ಪೆಂಡಿ ಮಾಡುವ ಯಂತ್ರ, ಆಪಲ್ ಬೇರ್ ಹಣ್ಣಿನ ಕೃಷಿಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಭತ್ತದ ಬೆಳೆಗೆ ಬಿತ್ತನೆ ಮಾಡಿದಾಗಿನಿಂದ ಕಟಾವಿನವರೆಗೂ ಒಂದಲ್ಲ ಒಂದು ರೀತಿಯ ಕೀಟಬಾಧೆ ಇದ್ದೇ ಇರುತ್ತದೆ. ಥ್ರಿಪ್ಸ್ ನುಸಿ, ಗರಿಜಿಗಿ ಹುಳು, ಕಾಂಡಕೊರಕ, ಗರಿ ಸುತ್ತುವ ಹುಳು, ಕಂದುಜಿಗಿ ಹುಳು, ತೆನೆ ತಿಗಣೆ ಸೇರಿದಂತೆ ಇನ್ನಿತರ ಪ್ರಮುಖ ಕೀಟಗಳು ಭತ್ತದ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಹೀಗೆ ಕಾಣಿಸಿಕೊಳ್ಳುವ ಕೀಟಗಳನ್ನು ಬೆಳೆ ಪರಿವರ್ತನೆ ಮೂಲಕ ಹತೋಟಿ ಮಾಡಬಹುದಾಗಿದೆ. ಈ ಸಾಮಾನ್ಯವಾಗಿ ಜಿಗಿ ಹುಳುಗಳು ಅಂತ ನಮ್ಮ ಭಾಗದಲ್ಲಿ ನಾವು ಕರಿತಾ ಇದ್ದೀವಲ್ಲ, ಜಿಗಿ ಹುಳುಗಳು ಯಾವುವು ಅಂತಂದರೆ, ನಾವು ರೈತರ ಭಾಷೆಯಲ್ಲಿ ಕರಿಬೇಕಾದ್ರೆ ದ್ವಾಮಿ ಅಂತ ಕರಿತಾ ಇದ್ದೀವಿ. ಜಿಗಿ ಹುಳುಗಳು ಯಾವುವು ಅಂತಂದರೆ, ಒಂದು ಕಂದು ಜಿಗಿ ಹುಳ, ಎರಡನೇದು ಬಿಳಿ ಜಿಗಿ ಹುಳ, ಮೂರನೇದು ಹಸಿರು ಜಿಗಿ ಹುಳ ಅಂತ. ಕಂದು ಮತ್ತು ಬಿಳಿ ಜಿಗಿ ಹುಳ ಬಾಧೆಯ ಲಕ್ಷಣ ಒಂದೇ ಆಗಿರ್ತದೆ. ಹೆಂಗೆ ಅಂತ ಒಂದೇ ಅಂತಂದರೆ, ಇವುಗಳು ಗಿಡಗಳ ಒಂದು ಬಡ್ಡಿಯಲ್ಲಿ ಕುಂತ್ಕೊಂಡು ರಸವನ್ನು ಹೀರುವುದರಿಂದ ಎಲೆಗಳ ಒಂದು ತುದಿಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿ, ಆ ಹಳದಿ ಬಣ್ಣದಿಂದ ಗಿಡಗಳು ಏನು ಅಂತಂದರೆ ಅಂತಂದರೆ ಒಣಗಿದ ಒಂದು ಕಾಣ್ತದೆ. ಇದನ್ನು ನಾವು ಜಿಗಿ ಸುಡು ಅಂತ ಕರಿತಾ ಇದ್ದೀವಿ. ಇದರಿಂದ ನಮ್ಮ ಇಳುವರಿಗೆ ಭಾಳ ಒಂದು ಕುಂಠಿತ ಆಗ್ತದೆ. ಇನ್ನು ಮೂರನೇದು ಹಸಿರು ಜಿಗಿ. ಈ ಹಸಿರು ಜಿಗಿಗಳನ್ನು ಈ ಬಡ್ಡಿಯಲ್ಲಿ ಕುಂತ್ಕೊಂಡು ರಸವನ್ನು ಹೀರೋದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆ ಹಳದಿ ಬಣ್ಣಕ್ಕೆ ತಿರುಗಿದಾಗ ನಮಗೇನಂತಂದರೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ. ಈ ಒಂದು ಜಿಗಿ ಹುಳ ಏನಿದೆಯಲ್ಲ, ಇವುಗಳನ್ನು ನಾವು ಒಂದೇ ವಿಧಾನದಿಂದ ನಾವು ನಿರ್ವಹಣೆ ಮಾಡೋದು ಕಷ್ಟ ಸಾಧ್ಯ. ಏಕೆ ಅಂತಂದರೆ, ಈ ಜೀವಿಗಳನ್ನು ನಾವು ಬರೀ ಕೀಟನಾಶಕದಿಂದ ನಿರ್ವಹಣೆ ಮಾಡ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಇದಕ್ಕೆ ನಾವು ಸಮಗ್ರವಾದ ಒಂದು ವಿಧಾನಗಳಿಂದ ನಿರ್ವಹಣೆ ಮಾಡ್ಬೋದು. ಜಾಸ್ತಿ ಇರುವ ಪ್ರದೇಶದಲ್ಲಿ ಏನಿರ್ತದಲ್ಲ, ಆ ಪ್ರದೇಶದಲ್ಲಿ ಈ ಜಿಗಿ ಹುಳ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನೀವು ಬಳಕೆ ಮಾಡ್ಕೋಬೇಕು. ಎರಡನೇದಾಗಿ, ನೀವು 25-30 ದಿನ ಸಸಿಗಳನ್ನು ನೀವು ನಾಟಿ ಮಾಡಬೇಕು. ಆಮೇಲೆ ನಾಟಿ ಮಾಡಿದ ಮೇಲೆ ಈ ಗೊಬ್ಬರಗಳನ್ನು ಶಿಫಾರಸ್ತು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡಬೇಕು. ನೀರು ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದೆ ಅಂತಂದು ನಮ್ಮ ರೈತರು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಜಿಗಿ ಹುಳಗಳ ಒಂದು ಏನು ಅಂತಂದರೆ, ವಾತಾವರಣಕ್ಕೆ ನೀರು ಜಾಸ್ತಿ ನಿಲ್ಲಿಸೋದ್ರಿಂದ ಈ ಜಿಗಿ ಹುಳುಗಳಿಗೆ ವಾತಾವರಣಕ್ಕೆ ಅನುಕೂಲವಾಗಿ ಆ ಜಿಗಿ ಹುಳ ಸಂಖ್ಯೆ ಹೆಚ್ಚಾಗ್ತದೆ. ಹಾಗಾಗಿ ನೀರುಗಳನ್ನು ಮಿತವ್ಯಯವಾಗಿ ಬಳಕೆ ಮಾಡಬೇಕು. ಆಮೇಲೆ ನೀರನ್ನು ಆವಾಗವಾಗ ಆರಿಸೋದು, ಆಮೇಲೆ ಬಸಗಟ್ಟೋದು, ಈ ರೀತಿ ಮಾಡ್ಕೋಬೇಕು. ಆಮೇಲೆ ಮೂರನೇದಾಗಿ, ಪೈರೆಥೈರಾಯ್ಡ್ಸ್ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ಬಳಕೆ ಮಾಡಬಾರ್ದು. ಕೊನೆಯದಾಗಿ, ಈ ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಅಂತಂದರೆ ನೀವು ಒಂದು ಸಮೀಕ್ಷೆಯನ್ನು ಮಾಡಬೇಕು. ಹೊಲದಲ್ಲಿ ಒಂದು ಗಿಡಕ್ಕೆ 10 ಜಾಸ್ತಿ ಹುಳುಗಳು ಕಂಡು ಬಂದಾಗ ನೀವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಈ ಕೀಟನಾಶಕಗಳು ಯಾವುವು ಅಂತಂದರೆ, ಒಂದು ಈ ಇಮ್ಡಾ ಕ್ರೂಪಿಡ್ ಅಂತ ಕರಿತಾ ಇದ್ದೀವಿ, ಅದು 0.25 mL 1 L ನೀರಿಗೆ, ಅಥವಾ ಥಯಾಮಿಥಾಕ್ಸಾಮ್ 0.25 mL 1 L ನೀರಿಗೆ, ಅಥವಾ ಹೊಸದಾಗಿ ಈಗ ಏನು ಅಂತಂದರೆ ಡೈನೆಟೋಫಿರಾನ್ ಅಂತ ಬಂದಿದೆ, ಅದನ್ನು 0.4 g ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಅಥವಾ ಪೈಮೆಟ್ರಜನ್ ಅಂತ ಬಂದಿದೆ, ಅದು 0.8 g ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಆಮೇಲೆ ಯಾವುದೇ ಕೀಟನಾಶಕಗಳನ್ನು ಪದೇ ಪದೇ ಬಳಕೆ ಮಾಡಬಾರ್ದು. ಒಂದೇ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ಪದೇ ಪದೇ ಬಳಕೆ ಮಾಡಬಾರ್ದು. ಈ ಕೀಟನಾಶಕಗಳನ್ನು ಆವಾಗವಾಗ ನೀವು ಒಂದು ಕೀಟನಾಶಕ ಆದಮೇಲೆ ಇನ್ನೊಂದು ಕೀಟನಾಶಕಗಳನ್ನು ಪುನರಾವರ್ತನೆ ಮಾಡ್ಬೋದು. ಬೇರೆ ಕೀಟನಾಶಕಗಳಿಂದ ಬಳಕೆ ಮಾಡಿ ಕೀಟಗಳನ್ನು ಸಮಗ್ರವಾಗಿ ಪದ್ಧತಿಯಿಂದ ಈ ಜಿಗಿ ಹುಳನ್ನು ನಿರ್ವಹಣೆ ಮಾಡ್ಬೋದು.
ಕೃಷಿಯಲ್ಲಿ ಮೇವಿನ ಬೆಳೆಗೆ ಪ್ರಾಮುಖ್ಯತೆ ಹೆಚ್ಚುತ್ತಿದ್ದು ಮೇವನ್ನು ಪ್ರತ್ಯೇಕವಾಗಿ ಇಲ್ಲವೇ ಮಿಶ್ರ ಬೆಳೆಯಾಗಿ ಬೆಳೆಯಬಹುದಾಗಿದೆ ಇತ್ತೀಚೆಗೆ ಕೃಷಿಯಲ್ಲಿ ಕಾರ್ಮಿಕರ ಅಗತ್ಯ ಹೆಚ್ಚಿರುವುದರಿಂದ ಮೇವು ಬೆಳೆದು ನಿಂತ ನಂತರ ಕಟಾವಿಗೆ ರೈತರು ಮೇವು ಕಟಾವು ಯಂತ್ರವನ್ನು ಬಳಸಬಹುದು ಅದಕ್ಕಾಗಿ ರೈತರಿಗೆ ಅನುಕೂಲವಾಗಲೆಂದು ಕೃಷಿ ಉಪಕರಣ ಮತ್ತು ಯಂತ್ರಗಳ ಯೋಜನೆಯಡಿಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ಮೇವು ಕಟಾವು ಮತ್ತು ಪೆಂಡಿ ಮಾಡುವ ಯಂತ್ರವನ್ನು ಪರಿಚಯಿಸಿದ್ದಾರೆ ಕೃಷಿ ಉಪಕರಣ ಮತ್ತು ಯಂತ್ರಗಳ ಯೋಜನೆಯಡಿಯಲ್ಲಿ ಕಟಾವು ಮತ್ತು ಪೆಂಡಿ ಮಾಡುವ ಯಂತ್ರದ ಪ್ರಾತ್ಯಕ್ಷತೆಯನ್ನು ಮಾಡ್ತಾ ಇದ್ದೀವಿ ಇದು ಮುಖ್ಯವಾಗಿ ಈ ಕೊಯ್ಲು ಮಾಡುವುದು ಬಹಳ ಕಷ್ಟ ಈಗ ಕೂಲಿಯಾಳು ಬಹಳಷ್ಟು ಹಿಡಿತಾ ಇದೆ ಅದನ್ನು ತಪ್ಪಿಸಲಿಕ್ಕೆ ಇದು ಬೇಕಾದಂತ ಉಪಕರಣ ಈ ಉಪಕರಣದಿಂದ ಈ ಕಟಾವು ಮಾಡಿ ಮತ್ತೆ ಅದನ್ನು ಪೆಂಡಿ ಆಕಾರದಲ್ಲಿ ಕಟ್ಟಿ ಹಾಕಬಹುದು ಅದರಿಂದ ಆ ಪೆಂಡಿಯನ್ನು ಎತ್ತಿ ನಾವು ಇದು ಮಾಡಬಹುದು ಇದು ಫಾರ್ಡರ್ ಕ್ರಾಪಿಗೆ ಬಹಳಷ್ಟು ಉಪಯೋಗ ಅದು ಅಲ್ಲದೆ ಎಲ್ಲ ಕ್ರಾಪಿಗೂ ಇದನ್ನು ಬರುತ್ತದೆ ಅಂದರೆ ಸಾಮಾನ್ಯವಾಗಿ ಭತ್ತವನ್ನು ಈ ನಾವು ಪೆಂಡಿ ಕಟ್ಟಬೇಕು ಮೊದಲಿನ ಕಾಲದಲ್ಲಿ ಸಿಬುಡು ಕಟ್ಟಿ ಅದನ್ನು ಬಡಿತಾ ಇದ್ದರು ಅದಕ್ಕೆ ಈಗ ಕಂಬೈನ್ ಹಾರ್ವೆಸ್ಟರ್ ಬಂದಿದ್ದರಿಂದ ಅದು ಬಹಳ ಕಡಿಮೆ ಆಗಿದೆ ಬಟ್ ಬೇರೆ ಕ್ರಾಪಲ್ಲಿ ಬಹಳಷ್ಟು ಈ ಕಟಾವು ಮಾಡುವ ಪ್ರಾಬ್ಲಮ್ ಜಾಸ್ತಿ ಇದೆ ಅದನ್ನು ಮಾಡಲಿಕ್ಕೆ ಇದು ಸೂಕ್ತವಾದಂತಹ ಒಂದು ಉಪಕರಣ ಇದರಲ್ಲಿ ಒಂದು 10 HP ಇಂಜಿನ್ನು ಒಂದು ಇದು ಇದೆ ಸೆಲ್ಫ್ ಪ್ರೊಪೆಲ್ಡ್ ಅಂತ ಹೇಳ್ತೀವಿ ಅಂದರೆ ಇದಕ್ಕೆ ತನ್ನದೇ ಆದ ಶಕ್ತಿಯಿಂದ ಅಂದರೆ ಸ್ಟಾರ್ಟ್ ಆದಮೇಲೆ ತನ್ನದೇ ಇದರಿಂದ ಅದು ನಡೀತಾ ಹೋಗ್ತದೆ ಅದಕ್ಕೆ ಗೇರ್ಗಳು ಕೂಡ ಇದ್ದಾವೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂಥೇಳಿ ರಿವರ್ಸ್ ಗೇರ್ ಕೂಡ ಇದೆ ಹೀಗಾಗಿ ಇದನ್ನು ನಾವು ಜಮೀನಲ್ಲಿ ಉಪಯೋಗ ಮಾಡ್ಬೋದು ಆದರೆ ಜಮೀನಲ್ಲಿ ಭಾಳ ಹಸಿ ಇರಬಾರ್ದು ಹಸಿ ಇದ್ದರೆ ಅದು ಟೈರ್ ಇರೋದರಿಂದ ಒಳಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ನೆಲ ಒಣಗಿದ್ದು ಕಟಾವು ಮಾಡುವ ಹಂತದಲ್ಲಿದ್ದಾಗ ಬೆಳೆಯನ್ನು ಕಟಾವು ಮಾಡ್ಬೋದು ಆಮೇಲೆ ಇದರದ್ದು ಡೀಸೆಲ್ ಕನ್ಸಂಪ್ಷನ್ ಭಾಳ ಕಡಿಮೆ ಇದೆ ಅಂದರೆ ಇದು ಒಂದು ತಾಸಿಗೆ ಒಂದು ಲೀಟರ್ ಒಂದೂವರೆ ಲೀಟರ್ ಅಷ್ಟೇ ಉಪಯೋಗ ಮಾಡ್ತದೆ ಹೀಗಾಗಿ ಇದರದ್ದು ಖರ್ಚು ಕೂಡ ಬಹಳ ಕಡಿಮೆ ಮತ್ತು ಇದು ಈಗ ಇದರಲ್ಲಿ ಸಬ್ಸಿಡಿಯಲ್ಲಿ ಕೂಡ ಲಭ್ಯ ಇದ್ದು ಇದರದ್ದು ಹೆಚ್ಚಿನ ಉಪಯೋಗವನ್ನು ರೈತರು ಪಡಿಬೇಕು ಗಂಗಾವತಿಯ ಬಸಾಪಟ್ಟಣದ ಪ್ರಗತಿಪರ ರೈತ ಶ್ರೀಕಾಂತ್ ಅಕ್ಕಿನೇನಿಯವರು ತಮ್ಮ ಸ್ನೇಹಿತರೊಂದಿಗೆ ಕೂಡಿ 1.5 ಎಕರೆಯಲ್ಲಿ ಆಪಲ್ ಬೇರ್ ಹಣ್ಣಿನ ಕೃಷಿಯನ್ನು ಕೈಗೊಂಡಿದ್ದಾರೆ 9 ತಿಂಗಳ ಬೆಳೆಯಾದ ಆಪಲ್ ಬೇರ್ ಹಣ್ಣಿನ ಕೃಷಿಯಲ್ಲಿ ಮೆಣಸಿನಕಾಯಿ ಟೊಮ್ಯಾಟೊ ಕ್ಯಾರೆಟ್ ಬೀಟ್ರೂಟ್ ಅನ್ನು ಬೆಳೆಯುವುದರೊಂದಿಗೆ ಅಂತರ ಬೆಳೆ ಕೃಷಿಯನ್ನು ಮಾಡುತ್ತಿದ್ದಾರೆ ಸರ್ ನಮ್ದು ನಮ್ಮ ಫ್ರೆಂಡ್ ಅವ್ರದ್ದು ಕಲ್ತಿರೋದು 1.5 ಎಕರೆ ಸರ್ ಇದರಲ್ಲಿ ನಾವು ಆಪಲ್ ಬೇರ್ ಅಂತ ಹಾಕಿದ್ದೀವಿ ರೀ ಮತ್ತು ಅದರೊಳಗಡೆ ಅಂತರ ಬೆಳೆಯುವಾಗಿ ಮೆಣಸಿನ ಗಿಡ ಟೊಮ್ಯಾಟೊ ಕ್ಯಾರೆಟ್ ಬೀಟ್ರೂಟನ್ನು ಹಾಕಿದ್ವಿ ಸರ್ ಸರ್ ಇದು ಆ್ಯಪಲ್ ಬೇರ್ ಅಂತ ತಳಿ ನಾವು ತಂದಿದ್ದು ಬಾಂಗ್ಲಾ ತಳಿ ಸರ್ ಇದು ಅಲ್ಲಿದ್ದ ನಮ್ಮ ಪಶ್ಚಿಮ ಬಂಗಾಳಕ್ಕೆ ಬಂದು ಅಲ್ಲಿದ್ದ ತಳಿಯನ್ನು ಇಲ್ಲಿ ತೊಗೊಂಬಂದಿದ್ದು ರೀ 41 ರೂಪಾಯಿ ಬಿದ್ದಿದೆ ರೀ ಸಸಿ ಒಂದು ನಮಗೆ ಇಲ್ಲಿಗೆ ಬರಲಿಕ್ಕೆ ಸರ್ ಭೂಮಿ ಅಂದರೆ ಕೆಂಪು ಮಣ್ಣರಾಗಲಿ ಕರಿ ಮಣ್ಣರಾಗಲಿ ಯಾವ ಭೂಮಿಯಲ್ಲೇ ಆಗಲೂ ಬೆಳಿಬೋದು ಸರ್ ನಾವು ಇದನ್ನು ಇನ್ನು ಸೌಳ್ ಮಣ್ಣು ಅಂಥದ್ದೇನಿತ್ತು ಅಂದರೆ ಇನ್ನೂ ಭಾರಿ ಚಲೋ ರೀ ಇದಕ್ಕೆ ಇದು ಬಂದು ಈ ತಳಿ ಬಂದು ಇದು ಭಾರಿ ಗಿಡದಿಂದ ಕ್ರಾಸಿಂಗ್ ಆಗಿದ್ರಿ ಇದು ತಳಿ ಇದು ಭಾರಿ ಗಿಡಕ್ಕೆ ಆ್ಯಪಲ್ ಗಿಡ ಕ್ರಾಸಿಂಗ್ ಆಗಿದೆ ಸರ್ ಇದು ಎಲ್ಲ ಕ್ಲೈಮೇಟಿಗೆ ಸೆಟ್ ಆಗುತ್ತೆ ರೀ ಮುಳ್ಳೊಂದು ಹೊಟ್ಟೆ ಏನು ಇರೋಂಗಿಲ್ಲ ಸರ್ ಗಿಡಕ್ಕೆ ಇದಕ್ಕೆ ನೆಕ್ಸ್ಟು ಇಲ್ಲಿದ್ದ ಬಂದು ನಾವು ಅಂತರ ಆಗಿ 6 ಗಿಡದಿಂದ ಗಿಡಕ್ಕೆ 6 ಸಾಲಿಂದ ಸಾಲಿಗೆ 10 ಅಡಿಗೆ ಹಾಕಿದ್ದೀವಿ ಸರ್ ನಾವಿಲ್ಲಿ ನಡಬರ್ಕ ಮತ್ತೇನಿಲ್ಲ ಅಂದರೆ ಮತ್ತು ಮೆಣಸಿನ ಗಿಡ ಮತ್ತು ಟೊಮ್ಯಾಟೊ ಕ್ಯಾರೆಟು ಬೀಟ್ರೂಟನ್ನು ಹಾಕಿದ್ದೀವಿ ರೀ ಮೆಣಸಿನ ಗಿಡದ್ದು ಆಲ್ರೆಡಿ ನಮಗೆ ಈಗ ಆದಾಯ ಬಂದುಬಿಟ್ಟು ಈಗ ಒಂದು 3 ಕ್ವಿಂಟಲ್ ಒಣಮೆಣಸಿನಕಾಯಿ ಬಂದಿದೆ ರೀ ಒಂದು 2 ಕ್ವಿಂಟಲ್ ಹಸಿ ಮೆಣಸಿನಕಾಯಿ ಒಂದಿಷ್ಟು ಬಂದಿದೆ ರೀ ಅದ್ರ ಮೇಲ್ಪಟ್ಟು ನಮಗೆ ಈಗ ಇದು ಬಂದು ಈಗ 6 ತಿಂಗಳಿಗೆ ಬೆಳೆಯನ್ನು ಸ್ಟಾರ್ಟ್ ಆಗಿದೆ ರೀ ಈಗ ಸರ್ ನಾವು ಇದು ಬಂದು ಇದು ಬಂದುಬಿಟ್ಟು ನಾವು ಇದು ಮೊದಲಿಗೆ ಪ್ಲವನ್ನು ಹೊಡ್ಸಿದ್ದೀವಿ ಸರ್ ಇದು ನೇಗಿಲಿ ಹೊಡೆದ ನಂತರ ಆಮೇಲೆ ಗುಂಡಿ ಬಂದು 6 ಆರಿಗೆ ಅರ್ಧ ಅಡಿ ಇಂಟು 1/2 ಅಡಿ ರೀ ಅಂದರೆ 1 ಅಡಿ ಅಗಲಾಗಿ ಒಂದು 1/2 ಅಡಿ ಅಗಲ 1/2 ಅಡಿ ಡೆಪ್ತ್ ರೀ ತೆಗೆದು ಅದರಲ್ಲಿ ಪ್ಲಾಂಟೇಷನ್ ಹಾಕಿದ್ವಿ ಕೊಟ್ಟಿ ಗೊಬ್ಬರ ಒಂದಿಷ್ಟು ಹಾಕಿದ್ವಿ ಅದ್ರಾಗ ಬೇವಿನ ಹಿಂಡಿ ಒಂದಿಷ್ಟು ಹಾಕಿ ಪ್ಲಾಂಟೇಷನ್ ಮಾಡಿದ್ವಿ ಸರ್ ನಾವಿದು 1.5 ಚೀಲ DAP 1 ಚೀಲ ಯೂರಿಯಾ 1 ಚೀಲ ಪೊಟ್ಯಾಶ್ ರೀ 1/2 ಚೀಲ ಯೂರಿಯಾ ರೀ 3 ಚೀಲನ ಕೊಟ್ಟಿದ್ದೀವಿ ಸರ್ ಸದ್ಯಕ್ಕೆ ಈಗ ಇದಕ್ಕಂತೂ ಏನು ರೋಗ ಅಂತೂ ಏನು ಬಂದಿಲ್ಲ ಸರ್ ನಾವೇ ಲೈಟಾಗಿ ಮೊನೊಕೋಟೋಫಾಸ್ ಒಂದು ಎಕಾಲಿಕ್ಸು M45 ಇಂಥವನ್ನು ಸ್ಪ್ರೇ ಮಾಡಿದ್ವಿ ಸರ್ ಅದಕ್ಕೆ ಬಿಟ್ಟು ಮತ್ತು ಇದಕ್ಕಂತೂ ರೋಗ ಅಂತ ಏನು ಬಂದಿಲ್ಲ ರೀ ಸರ್ ಇಳುವರಿ ಬಂದುಬಿಟ್ಟು ಫಸ್ಟ್ ಬೆಳಿಗ್ಗೆ ನಮ್ಮ ಲೆಕ್ಕದ ಪ್ರಕಾರ ಅಂದರೆ ಒಂದು 15-25 KG ಒಳಗಡೆ ಬರ್ಬೋದು ಅಂತ ಮೊದಲಿಗೆ ಅವ್ರು ಹೇಳಿದ್ರು ಸರ್ ಅಲ್ಲಿ ಅವ್ರು ಹೇಳಿದ್ರೆ ಆಮೇಲೆ ನಮ್ಮಲ್ಲಿ ಇಲ್ಲಿ ಬಂದಮೇಲೆ ಅಂದಾಜು ಇಲ್ಲಿ ಒಂದು 18 KG ಹಂಗೆ ಬರ್ತಾ ಇದೆ ಸರ್ ಇಳುವರಿ ಈಗ ಒಂದು ಗಿಡಕ್ಕೆ ರೀ ಹಂಗಾಗಿ ನಮ್ಮ 1 ಎಕರೆಯಲ್ಲಿ ನಾವು 600 ಗಿಡ ಹಾಕಿದ್ದೀವಿ ಸರ್ ಇಲ್ಲಿ ಈ 600 ಗಿಡ ಅಂದರೆ ಅಪ್ರಾಕ್ಸಿಮೇಟಾಗಿ ನಮಗೊಂದು 10 ಟನ್ ಮೇಲೆ ಬರ್ಬೋದು ರೀ 10 ಟನ್ ಹಂಗೆ ಬರ್ಬೋದು ಅನ್ಕೊಂಡಾಗತ್ತೆ ರೀ ಒಂದು 6 ಟನ್ ಅಷ್ಟು ಕೊಯ್ದು ಸರ್ ಕಾಯಿಲೆ ಈಗ ಇನ್ನೊಂದು 4 ಟನ್ ಆಗ್ಬೋದು ರೀ ಇಲ್ಲೇ ಲೋಕಲ್ದವರೇ ಮಾರ್ಕೆಟ್ನಾಗ ಅವರೇ ಬಂದು ಬಂಡಿ ಅವರೇ ಬಂದು 35 ರೂಪಾಯಿದಂಗೆ ಅವರೇ ಒಯ್ಲಿಕತ್ತಾರೆ ರೀ ಕಾಯಿ ಏನು ತೊಂದರೆ ಏನಿಲ್ಲ ಸರ್ ಮಾರ್ಕೆಟ್ನಾಗ ಕಾಯಿ ಅಂತೂ ತುಂಬ ಸಿಹಿ ಇದೆ ರೀ ನೀರು ಅತಿ ಕಮ್ಮಿ ಬೇಕು ರೀ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ರೈತರೆಲ್ಲ ಹಾಕ್ಬೋದು ರೀ ಇದನ್ನು
ಈ ಬೆಳೆ ಬಂದ್ಬಿಟ್ಟು ಈಗ 9 ತಿಂಗಳಕ್ಕೆ ಬೆಳೆ ಮುಗಿದ ಬಿಡುತ್ತೆ ಸರ್ ಇದು ಆಮೇಲೆ ನಾವು ಇದನ್ನ ನೆಲಲಿದ್ದ 2 1.5 ಅಡಿ ಅಡಿ ಬಿಟ್ಟು ಗಿಡನ ಕಟ್ ಮಾಡಬೇಕು ಸರ್ ಅದು ಕಟ್ ಮಾಡಿದ ಮೇಲೆ ಮತ್ತೆ ಅಲ್ಲಿದ್ದ ಮತ್ತೆ ಚಿಗುರು ಬಂದು ಮತ್ತೆ 9 ತಿಂಗಳಕ್ಕೆ ಮತ್ತೆ ಬೆಳೆ ಮುಗಿದ ಬಿಡುತ್ತೆ ರೀ ಫಸ್ಟ್ ಬೆಳಿಗೆ 20 22 ಕೆಜಿ ಅಂದೆವಲ್ಲ ರೀ ಎರಡನೇ ಬೆಳಿಗೆ 75 ಅಲ್ಲಿದ್ದ 100 ಕೆಜಿ ತನಕ ಬರುತ್ತೆ ರೀ ಆಮೇಲೆ ಮತ್ತೆ 9 ತಿಂಗಳು ಆದ್ಮೇಲೆ ಮತ್ತೆ ಕಟ್ ಮಾಡಬೇಕು ರೀ ಎವ್ರಿ 9 ತಿಂಗಳಕ್ಕೆ ಗಿಡನ ಕಟ್ ಮಾಡಬೇಕು ರೀ ಕಟ್ ಮಾಡಿದ ಮೇಲೆ ನಂತರ ಬಂದು ಇದು ಬಂದು ಮೂರನೇ ಬೆಳಿಗೆ 100 ರಿಂದ 150 ಕೆಜಿ ತನಕ ಅಂತ ಬರುತ್ತೆ ರೀ 100% ಬರುತ್ತೆ ಆಮೇಲೆ ಮತ್ತೆ ಇನ್ನೊಂದು ಏನಂದ್ರೆ ರೀ ಇದಕ್ಕೆ ನೀರು ಬಹಳ ಕಮ್ಮಿ ರೀ ಕಾಯಿ ಕೊಯ್ಲಿಗೆ ಬಂದಾಗ ನೀರು ಕಮ್ಮಿ ಕೊಡಬೇಕು ಸರ್ ಇದಕ್ಕೆ ಇದಕ್ಕೆ ಯಾವ ಸೀಸನ್ ಅಂತ ಯಾವುದಿಲ್ಲ ರೀ ನಮ್ಮ ಯಾವಾಗಾದ್ರಾಗ್ಲಿ ಕ್ರಾಪ್ ನಾವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ರೀ ಸರ್ ಇದಕ್ಕೆ ಆ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ ಸರ್ ನಾವು ಯಾವಾಗಾದ್ರಾಗ್ಲಿ ನಾವು ಪ್ಲಾಂಟೇಷನ್ ಮಾಡ್ಬೋದು ರೀ ಇದು ಅಡ್ಜಸ್ಟಬಲ್ ಕ್ರಾಪ್ ಸರ್ ನಾವು ಸದ್ಯಕ್ಕೆ ಈ ತಿಂಗಳಲ್ಲಿ ಈಗ ಈ ಸೀಸನ್ದಲ್ಲಿ ಏನು ಎಲ್ಲ ಫ್ರೂಟ್ಸ್ ಜಾಸ್ತಿ ಇದ್ವು ಅಂದರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇನ್ನೊಂದು ನೆಕ್ಸ್ಟ್ ತಿಂಗ್ಳಿಗೆ ಬರಂಗೆ ಮಾಡ್ಕೋಬೋದು ಸರ್ ಇದನ್ನು ಅಡ್ಜಸ್ಟಬಲ್ ರೀ ಇದಕ್ಕೇನು ಪ್ಲಾಂಟೇಷನ್ ಟೈಮ್ ಇಲ್ಲ ರೀ ಫಲ ಆದರೆ ನಾವು ಯಾವಾಗ ಬೇಕೋ ತಕ್ಕೋಬೋದು ಸರ್ ಇದನ್ನು ರೈತ ಬಾಂಧವರೇ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು ಕೃಷಿ ವಾರ್ತೆಯನ್ನು ನೋಡಿದ್ರಿ ಈಗ ಕೃಷಿ ದರ್ಶನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಈರುಳ್ಳಿಯನ್ನ ಉಳ್ಳಾಗಡ್ಡಿ ಅಂತ ಕರೀತಾರೆ ಊಟದ ಜೊತೆಗೆ ಉಪ್ಪಿನಕಾಯಿ ಇರಲೇಬೇಕು ಅನ್ನೋ ಮಂದಿ ಒಂದು ಕಡೆ ಆದರೆ ಊಟಕ್ಕೆ ಈರುಳ್ಳಿ ಬೇಕೇ ಬೇಕು ಅನ್ನೋ ಮಂದಿ ಮತ್ತೊಂದು ಕಡೆ ಹಾಗಾಗಿ ಈರುಳ್ಳಿ ಬೆಲೆ ಎಷ್ಟೇ ಗಗನಕ್ಕೇರಿದರೂ ಇದರ ಖರೀದಿ ಮಾತ್ರ ಕಡಿಮೆಯಾಗೋದಿಲ್ಲ ಬನ್ನಿ ಈಗ ಈರುಳ್ಳಿ ಬೀಜೋತ್ಪಾದನೆಯ ತಾಂತ್ರಿಕತೆಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರತಿನಿತ್ಯ ಆಹಾರದಲ್ಲಿ ಬಳಸಲ್ಪಡುವ ಈರುಳ್ಳಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಉಳ್ಳಾಗಡ್ಡಿ ಎಂದು ಕರೆಯಲ್ಪಡುವ ಈರುಳ್ಳಿಯನ್ನು ಬಹುತೇಕ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು ಸೊ ಪ್ರಮುಖವಾಗಿ ಈರುಳ್ಳಿ ಉಳ್ಳಾಗಡ್ಡಿ ಕಾಂದ ಹೀಗೆ ಹಲವಾರು ವಿಧದಲ್ಲಿ ಈ ಈರುಳ್ಳಿಯನ್ನು ನಾವು ಹೇಳ್ತೇವೆ ಸೊ ಇದನ್ನು ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿ ನಾವು ಪರಿಗಣಿಸುತ್ತೇವೆ ಮತ್ತು ಇದನ್ನು ನಾವು ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೀತಾ ಇದ್ದು ಇದು ವಿಟಮಿನ್ ಬಿ ಮತ್ತು ಸಿಗಳಿಂದ ಹೇರಳವಾಗಿ ದೊರೆಯುವಂಥದ್ದಾಗಿದೆ ಬೀಜಕ್ಕೆ ಬಂದರೆ ಮೂಲವಾಗಿ ನಾವು ಬೀಜದ ತಳಿಗಳಲ್ಲಿ ಅರ್ಕ ಕಲ್ಯಾಣ್ ಪೂಸಾ ರೆಡ್ ಭೀಮಾ ರೆಡ್ ಹಾಗೂ ತೆಲುಗಿ ರೆಡ್ ಅಂಥೇಳಿ ಮತ್ತು ತೆಲುಗಿ ವೈಟ್ ಅಂಥೇಳಿ ನಾವು ಇದನ್ನು ನಾವು ಯೂಸ್ ಮಾಡ್ತೇವೆ ಭೂಮಿ ಮರಳು ಮಿಶ್ರಿತವಾಗಿರಬೇಕು ಹಾಗೂ ರಸಸಾರ ಪಿ ಎಚ್ಚು 6-6.5 ಇದ್ದರೆ ಈ ಭೂಮಿ ಉಳ್ಳಾಗಡ್ಡೆ ಬೆಳೆಯೋದಕ್ಕೆ ಈರುಳ್ಳಿ ಬೆಳೆಯೋದಕ್ಕೆ ಸೂಕ್ತವಾಗಿರ್ತದೆ ಸೊ ನಾವು ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಏನಂತೀವಿ ಸೊ ಅದಕ್ಕೋಸ್ಕರ ಈ ಪ್ರತ್ಯೇಕತೆ ಅಂತರ ಇದಕ್ಕೆ ಭಾಳಷ್ಟು ಬೇಕಾಗುತ್ತದೆ ಸರಿಸುಮಾರು 800 ಮೀಟ್ರ್ವರೆಗೂ ನಾವು ಆ ಉಳ್ಳಾಗಡ್ಡೆ ಬೀಜದ ಉಳ್ಳಾಗಡ್ಡೆ ಬೆಳೆಯ ಬೇರೆ ತಳಿಗಳ ತಾಕಿನಿಂದ ದೂರವಾಗಿ ಇಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಈರುಳ್ಳಿ ಬೀಜದಿಂದ ಬೀಜೋತ್ಪಾದನೆ ಮಾಡುವ ಬಗೆಯನ್ನು ತಜ್ಞರು ವಿವರಿಸುವುದು ಹೀಗೆ ಬೀಜೋತ್ಪಾದನೆಯನ್ನು ನಾವು ಎರಡು ವಿಧವಾಗಿ ನಾವು ಮಾಡ್ತೀವಿ ಒಂದೇದು ಬೀಜದಿಂದ ಬೀಜ ಅದು ಒಂದೇ ಸೀಸನ್ನಲ್ಲಿ ನಾವು ಮುಗಿಸ್ಬಿಡ್ತೀವಿ ಬೀಜ ಹಾಕಿ ಸೊ ಗಡ್ಡೆ ಬಂದು ಬೀಜ ಬರೋವರೆಗೂ ನಾವು ಒಂದು ಸೀಸನ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ಗಡ್ಡೆಯಿಂದ ಬೀಜ ಇದರೊಳಗೆ ಈ ವಿಧದಲ್ಲಿ ನಾವು ಮೊದಲು ಬೀಜವನ್ನು ಉತ್ಪಾದನೆ ಬೀಜಗಳನ್ನು ಹಾಕಿ ಅದನ್ನು ಗಡ್ಡೆ ತೆಗೆದು ಗಡ್ಡೆನ ಚೆನ್ನಾಗಿ ಒಣಗಿಸಿ ಮತ್ತೆ ಶೇಖರಣೆ ಮಾಡಿ ನೆಕ್ಸ್ಟ್ ಸೀಸನ್ನಲ್ಲಿ ಮತ್ತೆ ನಾವು ಇದನ್ನು ಗಡ್ಡೆ ಹಾಕಿ ಬೀಜನ ತೆಗಿತೇವೆ ಸೊ ಇವು ಎರಡು ವಿಧಗಳಲ್ಲಿ ನಾವು ಇದನ್ನು ಬೀಜೋತ್ಪಾದನೆ ಮಾಡಬಹುದು ಗಡ್ಡೆಯಿಂದ ಬೀಜ ಇದು ಪ್ರಮುಖವಾಗಿ ನಾವೆಲ್ಲರೂ ಸರ್ವೇಸಾಮಾನ್ಯವಾಗಿ ಮಾಡುವಂಥ ಒಂದು ವಿಧಾನವಾಗಿದ್ದು ಸೊ ಇದಕ್ಕೆ ಬಂದುಬಿಟ್ಟು ನಾವು ಭೂಮಿಯನ್ನು 2-3 ಬಾರಿ ಚೆನ್ನಾಗಿ ಹದ ಉಳುಮೆ ಮಾಡಿಕೊಂಡು ಮತ್ತು ಇನ್ನೊಂದು 1 ಸಾರಿ ಅಥವಾ 2 ಸಾರಿ ಚೆನ್ನಾಗಿ ಹರಿಗಿ ಚೆನ್ನಾಗಿ ಹದಗಟ್ಕೋಬೇಕು ಸೊ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಬಂದುಬಿಟ್ಟು 30 ಟನ್ ಪ್ರತಿ ಹೆಕ್ಟೇರ್ಗೆ ಹಾಕಬೇಕು ಮತ್ತು ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಇದು 125 ಕೆಜಿ ಪ್ರತಿ ಹೆಕ್ಟೇರ್ ಮತ್ತು 50 ಕೆಜಿ ಮತ್ತು 125 ಕೆಜಿ ಹೀಗೆ ಸಾರಕ ರಂಜಕ ಮತ್ತು ಪೊಟ್ಯಾಶ್ಗಳನ್ನು ಇದಕ್ಕೆ ನಾವು ಹಾಕಬೇಕಾಗತ್ತೆ ಸಸಿಗಳನ್ನು ತಯಾರಿ ಮಾಡಿಕೊಂಡು ಅದಾದ ನಂತರ ನಾವು ಸಸಿಗಳನ್ನು ತಾಕಿನಲ್ಲಿ ನಾಟಿ ಮಾಡಬೇಕು ಸೊ ಸಸಿ ಮಡಿ ಮಾಡುವ ಒಂದು ವಿಧಾನ ನಾನು ಹೇಳ್ತೀನಿ ಮೊದಲನೇದಾಗಿ 7.5 ಮೀಟರ್ ಮತ್ತು 1.5 ಮೀಟರ್ ಮತ್ತು 10 ಸೆಂಟಿಮೀಟ್ರ್ ದಪ್ಪ ಆಗಿರುವಂಥ ಒಂದು 25 ಮಡಿಗಳನ್ನು ನಾವು ಮಾಡ್ಕೊಂಡ್ರೆ 1 ಹೆಕ್ಟರ್ಗೆ ಎಷ್ಟು ಬೀಜಗಳು ಅಥವಾ ಸಸಿಗಳು ಬೇಕು ಅಷ್ಟನ್ನು ನಾವು ಈ ಇಷ್ಟು 25 ಮಡಿಗಳಿಂದ ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು 1/2 ಕೆಜಿ ಇದು ಸಂಯುಕ್ತ ಗೊಬ್ಬರವಾದ 15 15 15 ಅನ್ನು ಬಳಸಿ
ಹಾಕಿ ಅದನ್ನು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಈ ಮಡಿಗಳನ್ನು ಮಾಡ್ಕೊಂಡು ಅದಾದ ನಂತರ ಬೀಜಗಳನ್ನು ಸುರಿದು ನೀರು ಉಣಿಸಿ ಸರಿಸುಮಾರು 6-8 ವಾರ ಆದ ನಂತರ ಈ ಸಸಿಗಳು ಏನು ಬರ್ತವೆ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅಥವಾ ಇದನ್ನು ನಾಟಿ ಮಾಡೋದಕ್ಕೆ ಸಿದ್ಧವಾಗಿರ್ತವೆ. ಸಸಿಯಿಂದ ಸಸಿಗೆ 30 ಸೆಂಟಿಮೀಟ್ರು ಮತ್ತು ಸಾಲಿನಿಂದ ಸಾಲಿಗೆ 45 ಸೆಂಟಿಮೀಟ್ರು ಅಂತರದಲ್ಲಿ ನಾವು ಇದನ್ನು ಏರ್ ಮಡಿಗಳನ್ನು ಮಾಡ್ಕೊಂಡು ಆಮೇಲೆ ಇದಕ್ಕೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನ ಸೇರಿಸ್ಬೇಕು ಮತ್ತು 50% ಸಾರಜನಕವನ್ನು ಇದಕ್ಕೆ ಸೇರಿಸಾದ ನಂತರ ನಾವು ಈ ಸಸಿಗಳನ್ನು ನಾಟಿ ಮಾಡ್ಕೊತ ಹೋಗಬೇಕು. ಗಡ್ಡೆಗೆ ಭಾಳ ಪ್ರಾಮುಖ್ಯತೆ ಕೊಡೋದ್ರಿಂದ ನೀರನ್ನು ನಾವು ಸರಿಸುಮಾರಾಗಿ 4-6 ದಿನಗಳಿಗೊಮ್ಮೆ ನೀರನ್ನು ಹಾಕಲೇಬೇಕು. ಸೊ ಅದಾದ ನಂತರ ಕಳೆ ಕಳೆ ನೀವು ಕೈಯಿಂದನೂ ಕಿತ್ಬೋದು ಅಥವಾ ನಾವು ಇದು ಕಳೆನಾಶಕಗಳನ್ನ ಪೆಂಡಿಮಿಥಿಲಿನ್ 4 ml ಪ್ರತಿ ಲೀಟ್ರಿಗೆ ಹಾಕಿ ಇದು ಕಳೆನಾಶಕಗಳನ್ನು ಉಪಯೋಗಿಸ್ಕೊಂಡು ನಾಟಿ ಮಾಡಿದ ನಂತರನೂ ನೀವು ಇದನ್ನು ಸಿಂಪರಣೆ ಮಾಡಿ ಕಳೆ ನಿಯಂತ್ರಣ ಮಾಡ್ಕೋಬೋದು. ಪ್ರಮುಖವಾದ ಸಸ್ಯ ಸಂರಕ್ಷಣೆ ಕೀಟಗಳು ಮತ್ತು ರೋಗಗಳು ಬಂದುಬಿಟ್ರೆ ಇಲ್ಲಿ ಥ್ರಿಪ್ಸ್ ನುಸಿ ಮತ್ತು ರೋಗಗಳಲ್ಲಿ ಬಂದರೆ ಕಾಡಿಗೆ ರೋಗ ಮತ್ತು ಪರ್ಪಲ್ ಲೀಫ್ ಬ್ಲಾಚ್ ನೇರಳೆ ಎಲೆ ಮಚ್ಚು ರೋಗ. ಸೊ ಇವು ಎರಡು ಪ್ರಮುಖವಾದ ಕೀಟಗಳು ಮತ್ತು ರೋಗಗಳು ಬಂದುಬಿಡ್ತವೆ. ಸೊ ಇದನ್ನು ನಾವು ಹತೋಟಿ ಮಾಡಬೇಕಂತಿದ್ರೆ ನಾವು ಬೀಜೋತ್ಪಾದನೆ ಮಾಡೋಕ್ಕಿಂತ ಮುಂಚೆನೇ ಬೀಜೋಪಚಾರವಾಗಿ 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಥೈರಾಮ್ ಅಥವಾ ಕ್ಯಾಪ್ಟನನ್ನು ನಾವು ಬೀಜೋಪಚಾರ ಮಾಡ್ಕೊಂಡು ಬಿತ್ತೋದ್ರಿಂದ ಈ ರೋಗಗಳನ್ನು ಭಾಳಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು. ಸೊ ಅದಾದ ನಂತರ ನಾವು ಈ ಎಲೆ ಮಚ್ಚೆ ರೋಗ ಕಂಡು ಬಂದಾಗ ನಾವು ಇದನ್ನು 2 ಗ್ರಾಂ ಮ್ಯಾಂಕೋಜಿಬ್ ಪ್ರತಿ ಲೀಟ್ರಿಗೆ ಹಾಕ್ಕೊಂಡು ಸರಿಸುಮಾರು 450 ಲೀಟ್ರಿಂದ 500 ಲೀಟ್ರ್ವರೆಗೂ ಪ್ರತಿ ಹೆಕ್ಟರ್ವರೆಗೆ ನೀರು ಬೇಕಾಗುತ್ತೆ. ಇಷ್ಟನ್ನು ಸಿಂಪರಣೆ ಮಾಡ್ಕೊಂಡು ನೀವು ಈ ರೋಗವನ್ನು ಹತೋಟಿ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಎಲೆಯ ಬಣ್ಣ ಹಸಿರಿನಿಂದ ಕಂದು ಬಣ್ಣಕ್ಕೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗ್ತದೆ, ಇದು ಆಲ್ಮೋಸ್ಟ್ ಮಾಗಿದೆ ಅಂಥೇಳಿ. ಸೊ ಆವಾಗ ಆ ಎಲೆ ಬಾಗುವಾಗ ಅದನ್ನು ಕೀಳಬೇಕು. ಆ ಮೇಲುಗಡೆ 1 ಇಂಚ್ವರೆಗೆ ಕತ್ತು ಬಿಟ್ಟು ಅದನ್ನು ಕಟ್ ಮಾಡಬೇಕು. ಸರಿಸುಮಾರು 2-3 ವಾರ ಈ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಅದು ಯಾವುದೇ ತರನಾದಂಥ ಕೊಳೆದಾಗಲಿ ಆಗೋದಿಲ್ಲ. ಸೊ ಚೆನ್ನಾಗಿರೋ ನೆರಳಿನಲ್ಲಿ ಮತ್ತು ಗಾಳಿ ಆಡಿಸುವ ಸ್ಥಳದಲ್ಲಿ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ಸೊ ಅದಾದ ನಂತರ ಇದನ್ನು ಟ್ರೇಗಳಲ್ಲಿ ಚೆನ್ನಾಗಿ ತುಂಬಿ ಎಲ್ಲಿ ಗಾಳಿ ಆಡ್ತದೆ ಅಲ್ಲಿ ಶೇಖರಣೆ ಮಾಡಬೇಕು. ಈರುಳ್ಳಿ ಗೆಡ್ಡೆಯಿಂದ ಬೀಜೋತ್ಪಾದನೆ ಮಾಡುವ ಬಗೆಯನ್ನು ತಜ್ಞರು ವಿವರಿಸುವುದು ಹೀಗೆ. ನಾವು ಈಗ ಗಡ್ಡೆಯನ್ನು ಬೆಳೆದಿದ್ದೇವೆ. ಇದಾದ ನಂತರ ನಾವು ಈ ಗಡ್ಡೆಯನ್ನು ಮುಂದಿನ ಸೀಸನ್ನಲ್ಲಿ ನಾವು ಬೀಜಕ್ಕಂತ ಉಪಯೋಗಿಸ್ಕೊತೀವಿ. ಸೊ ಗಡ್ಡೆಯಿಂದ ಬೀಜ ಮಾಡುವುದು 2ನೇ ವಿಧಾನ. ಸೊ ಇದರಲ್ಲಿ 2ನೇ ವರ್ಷದಲ್ಲಿ ನಾವೇನು ಮಾಡ್ತೇವೆ, ಆ ಗಡ್ಡೆಗಳನ್ನು ಯಾವು 2-3 ಸೆಂಟಿಮೀಟ್ರ್ ಗಾತ್ರದ ಗಡ್ಡೆಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ ಈಗ ಬೇರೆವೆಲ್ಲ ಅಗ್ರಾನಮಿಕಲ್ ಪ್ರಾಕ್ಟೀಸಸ್ ಬೇಸಾಯ ಕ್ರಮಗಳು ಸೇಮಾಗೆ ಇರ್ತವೆ. ಸೊ ಇಲ್ಲಿ ಮಾತ್ರ ಈ ಗಡ್ಡೆಗಳನ್ನು ಕಟ್ ಮಾಡೋದ್ರಿಂದ ಎಲ್ಲ ಗಡ್ಡೆಗಳು ಬೇಗ ಚಿಗುರು ಹೊಡಿತವೆ ಮತ್ತು ಯೂನಿಫಾರ್ಮ್ ಆಗಿರ್ತದೆ. ಒಂದು ಹಂತದಲ್ಲಿ ಎಲ್ಲ ಹೊಲದಲ್ಲಿ ಎಲ್ಲ ಗಿಡಗಳು ಅಥವಾ ಸಸಿಗಳು ಹೂ ಒಂದೇ ಸಮನಾಗಿ ತರ್ತವೆ, ಹಾಗೆ ಇದರ ಗುಣಮಟ್ಟ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಸೊ ಅದರಿಂದ ಇಳುವರಿಯಲ್ಲಿಯೂ ಜಾಸ್ತಿ ಬರ್ತದೆ. ಸೊ ಹೀಗೆ ಮಾಡುವ ಒಂದು ವಿಧಾನನ ನಾವು ಪರಿಗಣಿಸ್ತೀವಿ. ಯಾವಾಗ ನಾವು ಗಡ್ಡೆ ಹಾಕಬೇಕಂತಿದ್ವಿ ಆ ಟೈಮ್ನಲ್ಲಿ ನಾವು ಬೀಜೋಪಚಾರವಾಗಿ ವ್ಯಾಮ್ ಅನ್ನು ಪ್ರತಿ ಕೆಜಿ 10 ಕೆಜಿ ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡ್ತೀವಿ. ಈ ವ್ಯಾಮನ್ನು ನಾವು ಉಪಯೋಗಿಸ್ಕೊಂಡು ಈ ಕಟ್ ಮಾಡಿದಂಥ ಗಡ್ಡೆಗಳನ್ನು ಅದರಲ್ಲಿ ಡಿಪ್ ಮಾಡಿ ಅದಾದ ನಂತರ ಭೂಮಿಯಲ್ಲಿ ನಾಟಿ ಮಾಡುವಂಥದ್ದು. ಸೊ ನಾಟಿ ಮಾಡುವಾಗ 8-10 ಸೆಂಟಿಮೀಟ್ರ್ ಒಳಗಡೆ ನಾಟಿ ಮಾಡಿ ಮೇಲುಗಡೆ 1-2 ಸೆಂಟಿಮೀಟ್ರ್ ಮಣ್ಣು ಹಾಕಿ ಆಮೇಲೆ ನೀರು ಉಣಿಸೋದು ಸರ್ವಸಾಮಾನ್ಯವಾಗಿ ನಾವು ಇದನ್ನು ಮಾಡಬೇಕು. ಸೊ ಅದಾದ ನಂತರ ಇದು ಯಾವಾಗ ಇದು ಕೊಯ್ಲಿಗೆ ಬರ್ತದೆ ನಾವು ಇದು ಚೆನ್ನಾಗಿ ಮಾಗಿದಂಥ ತೆನೆಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ ಎಲ್ಲ ತೆನೆಗಳು ಒಂದೇ ಅಟಿಗೆ ಬರ್ತದೆ ಬಂದರೆ ಒಂದೇ ಸಾರಿ ಹಾರ್ವೆಸ್ಟ್ ಮಾಡ್ಬೋದು, ಅಥವಾ ಇಲ್ಲ ಆ ಟೈಪ್ ಆಗಲಿಲ್ಲ ಅಂದರೆ 2-3 ಸಾರಿ ಈ ತೆನೆಗಳನ್ನು ಮಾಗಿದಂಥ ತೆನೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಕಟಾವು ಮಾಡಿ ನೆರಳಲ್ಲಿ ಚೆನ್ನಾಗಿ ಶೇಖರಿಸಿ ಅದಾದ ನಂತರ ಅದನ್ನು ಆರೋದಕ್ಕೆ ಬಿಡಬೇಕು. ಸೊ ಈ ಚೆನ್ನಾಗಿ ಮಾಗಿದ ಬೀಜಗಳು ಕರಿ ಬಣ್ಣದ್ದಾಗಿರ್ತವೆ. ಸೊ ಆ ಬೀಜಗಳು ತಂತಾನೇ ತೆನೆಯಿಂದ ಹೊರಗೆ ಬಂತಂದರೆ ಏನು ಅಡ್ಡಿ ಇಲ್ಲ, ಅಕಸ್ಮಾತ್ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಅದನ್ನು ಬಡಿದು ಆ ಬೀಜಗಳನ್ನು ಬಿಡಿಸಿ ಅದನ್ನು ಚೆನ್ನಾಗಿ ಪ್ರೊಸೆಸಿಂಗ್ ಮಾಡಿಸಿ ಅದರ ತೇವಾಂಶ 8% ಇರಬೇಕು. ಆ ಇದರದ್ದು ಬೀಜದ ತೇವಾಂಶ 8%ನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಇದಾದ ನಂತರ ನಾವು ಇದನ್ನು ಪ್ಯಾಕಿಂಗ್ ಬಂತಂದರೆ ನಾವು ವೇಪರ್ ಪ್ರೂಫ್ ಪ್ಯಾಕಿಂಗ್ನಲ್ಲಿ ಪ್ಯಾಕಿಂಗ್ ಮಾಡ್ಕೊತೀವಿ.
ನಾನ್ ವೇಪರ್ ಪ್ರೂಫ್ ಪ್ಯಾಕಿಂಗ್ ಮಾಡುವಾಗ ಅವಾಗ ನಮ್ಮ ಇದರ ಮಾಯಿಶ್ಚರ್ ಕಂಟೆಂಟ್ ತೇವಾಂಶದ ಪರ್ಸೆಂಟೇಜ್ ಕಮ್ಮಿ ಆಗಿರಬೇಕು ಸೊ ಇದು ಈರುಳ್ಳಿ ಬೀಜ ಬಹಳಷ್ಟು ದಿನ ಮೊಳಕೆ ಬಹಳಷ್ಟು ದಿನ ಮೊಳಕೆ ರಿಟೈನ್ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ 3 ತಿಂಗಳ 4 ತಿಂಗಳ ಆಗತ್ತಲೇ ಇದರ ಮೊಳಕೆ ಪ್ರಮಾಣ ಬಹಳಷ್ಟು ತೀಕ್ಷ್ಣವಾಗಿ ಕಮ್ಮಿ ಆಗಿಬಿಡುತ್ತದೆ ಸೋ ಹಾಗಿದ್ದ ಪ್ರಶ್ನೆಯಲ್ಲಿ ಇದನ್ನ ಶೇಖರಣೆ ಮಾಡೋದು ಬಹಳ ಅತಿ ಅವಶ್ಯಕವಾಗಿ ನೋಡ್ಕೋಬೇಕು ಹೀಗೆ ತಜ್ಞರು ತಿಳಿಸಿದ ಕ್ರಮಗಳೊಂದಿಗೆ ಈರುಳ್ಳಿಯಲ್ಲಿ ಬೀಜೋತ್ಪಾದನೆ ಮಾಡಿದ್ದೇ ಆದಲ್ಲಿ ಗುಣಮಟ್ಟದ ಬೀಜೋತ್ಪಾದನೆ ಮಾಡಬಹುದಾಗಿದೆ किसान भाइयों गांठ बांध लो बात बहुत है काम की समृद्धि के पैगाम की मिट्टी की तुम जांच कराओ मुफ्त सॉइल हेल्थ कार्ड ले जाओ कभी मुनासिब बीज लगाओ सही किस्म की खाद ले आओ जितनी जरूरी उतनी डालो सही मात्रा खुद पहचानो किसान भाइयों आज ही मिट्टी की जांच कराएं राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं कृषि और किसान कल्याण मंत्रालय द्वारा किसान हित में जारी ಕೃಷಿಯಲ್ಲಿ ಬಿತ್ತನೆ ಬೀಜಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಬೀಜ ಸಂವಾದದ ತರಬೇತಿ ಮತ್ತು ಕಾರ್ಯಾಗಾರ ನಡೆಯಿತು ಬನ್ನಿ ಇದರ ಒಂದು ವರದಿಯನ್ನು ಈಗ ನೋಡೋಣ ಗುಣಮಟ್ಟದ ಬೆಳೆಯು ಗುಣಮಟ್ಟದ ಬೀಜವನ್ನು ಅವಲಂಬಿಸಿರುತ್ತದೆ ಅಧಿಕ ಇಳುವರಿ ಪಡೆಯಬೇಕೆಂದರೆ ಗುಣಮಟ್ಟದ ಬಿತ್ತನೆ ಬೀಜದ ಉಪಯೋಗ ಬಹುಮುಖ್ಯ ಕಳಪೆ ಬೀಜದಲ್ಲಿ ಮೊಳಕೆಯು ಸರಿಯಾಗಿ ಬಾರದು ಬೆಳೆಯು ಕುಂಠಿತವಾಗುತ್ತದೆ ಹಾಗಾಗಿ ಬೀಜ ಕೊಳ್ಳುವಾಗ ಅಥವಾ ಬೀಜ ಉತ್ಪಾದಿಸುವಾಗ ಪ್ರಮಾಣಿತ ಬೀಜಗಳನ್ನೇ ಬಳಸುವುದು ಒಳಿತು ಹೀಗೆ ಬೆಳೆಯು ಬೀಜವನ್ನು ಅವಲಂಬಿಸಿರುವುದರಿಂದ ಬೀಜಗಳ ಬಗೆಗೆ ರೈತರಿಗೆ ಮಾಹಿತಿಯನ್ನು ಒದಗಿಸಲು ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಬೀಜೋತ್ಪಾದಕರು ಮತ್ತು ಬೀಜ ಬೆಳೆಗಾರರ ಬೀಜ ಸಂವಾದ ಕುರಿತು ತರಬೇತಿ ಮತ್ತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಬಿವಿ ಪಾಟೀಲ್ ಬೀಜ ಘಟಕದ ವಿಶೇಷಾಧಿಕಾರಿ ಡಾಕ್ಟರ್ ಬಸವೇಗೌಡ ಪ್ರಾಧ್ಯಾಪಕರಾದ ಡಾಕ್ಟರ್ ಸತ್ಯನಾರಾಯಣ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯ ಜಂಟಿ ನಿರ್ದೇಶಕರಾದ ದೇವರಾಜ ಟಿಸಿ ಬೀದರ್ನ ಕೃಷಿ ಸಂಶೋಧನಾ ಕೇಂದ್ರದ ತಳಿ ತಜ್ಞರಾದ ಡಾಕ್ಟರ್ ಕೊಂಡ ಸಿಆರ್ ರಾಯಚೂರು ಕರ್ನಾಟಕ ರಾಜ್ಯದ ಬೀಜ ನಿಗಮದ ವ್ಯವಸ್ಥಾಪಕರಾದ ನಾಗರಾಜ ನಾಯ್ಕ ಸೇರಿದಂತೆ ಇನ್ನಿತರೆ ಗಣ್ಯರು ರೈತರು ಪಾಲ್ಗೊಂಡಿದ್ದರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷಾಧಿಕಾರಿ ಡಾಕ್ಟರ್ ಬಸವೇಗೌಡ ಅವರು ಕೃಷಿಯಲ್ಲಿ ಬೀಜಗಳ ಮಹತ್ವದ ಕುರಿತು ಮಾಹಿತಿಯನ್ನು ಒದಗಿಸಿಕೊಟ್ಟರು ಗುಣಮಟ್ಟದ ಬೀಜೋತ್ಪಾದನೆ ಮಾಡೋದ್ರಲ್ಲಿ ಏನಾಗಿದೆ ಇವಾಗ ರೈತರು ನಮ್ಮ ರೈತರೇ ಬೀಜೋತ್ಪಾದನೆ ಮಾಡೋದು ಅವರು ತಾಂತ್ರಿಕವಾಗಿ ಸದೃಢವಾಗಬೇಕು ಈ ಭಾಗದಲ್ಲಿ ಒಳ್ಳೆಯ ಗುಣಮಟ್ಟ ಆಗಬೇಕು ಇಲ್ಲಿ ಏನಾಗಿದೆ ಕಮರ್ಷಿಯಲಿ ಅವ್ರಿಗೆ ಪ್ರಾಫಿಟ್ ಆಗದೇ ಇರೋ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಮಾಹಿತಿ ಮಾಡಿಕೊಟ್ಟು ಯಾವ ತಳಿನಲ್ಲಿ ಬೀಜ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಒಂದು ಸಂಸ್ಥೆಗೆ ಬೀಜ ಉತ್ಪಾದನೆ ಮಾಡ್ಕೊಳ್ಳೋದು ಇನ್ನೊಂದು ಯಾವುದು ಬೀಜ ಗ್ರಾಮದಲ್ಲಿದೆ ಅಲ್ಲಿ ಬೀಜ ಬೇರೆಯಿಂದ ತೆಗೆದುಕೋಬಾರ್ದು ಆ ಬೀಜದಲ್ಲೇ ಅವರು ಉತ್ಪಾದನೆ ಮಾಡಿಕೊಂಡು ಉಪಯೋಗ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಇವಾಗ ಎಲ್ಲ ಸಂಸ್ಥೆಗಳು ಕರ್ನಾಟಕ ರಾಜ್ಯ ಬೀಜ ನಿಗಮ ರಾಷ್ಟ್ರೀಯ ಬೀಜ ನಿಗಮ ಇರ್ಬೋದು ಎಲ್ಲರೂ ನಾವು ಬೀಜ ಯಾರೇ ಉತ್ಪಾದನೆ ಮಾಡಲಿ ಒಂದು ಬುನಾದಿ ಮಾಡಿಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದೆ ನಾವು ಗ್ರಾಮ ಮಟ್ಟದಲ್ಲಿ ನಮ್ದು ಎಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ಆ ಗ್ರಾಮದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ತಜ್ಞರು ಇರ್ಬೋದು ಬೀಜೋತ್ಪಾದನೆ ಸಂಸ್ಥೆಯ ತಜ್ಞರು ಇರ್ಬೋದು ಅವರೆಲ್ಲ ಬಂದು ನಿಮಗೆ ಮಾಹಿತಿ ಬೀಜ ಇರ್ಬೋದು ಬೇರೆ ಕೃಷಿ ತಾಂತ್ರಿಕಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಅಂತ ಉದ್ದೇಶದಿಂದ ಇದು ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಗ್ರಾಮ ಮಟ್ಟದಲ್ಲಿ ನಾವು ಯಾವ ರೀತಿ ಬೀಜೋತ್ಪಾದನೆ ಮಾಡಿಕೊಂಡು ಅವರೇ ಮಾಡ್ಕೋಬೇಕು ಮೊದಲೇನು ಮಾಡ್ತಾರೆ ನಾವು ಮೂಲ ಬೀಜ ಕೊಟ್ಟು ಕೆಲವು ತರಬೇತಿ ಎಲ್ಲ ಕೊಡ್ತಾಯಿದ್ದು ಇವಾಗ ಸಾಕಷ್ಟು ತರಬೇತಿ ಎಲ್ಲ ಕೊಟ್ಟಿದ್ದೀವಿ ಗ್ರಾಮದಲ್ಲೇ ಹೋಗಿ ಅವರೇ ಬೀಜೋತ್ಪಾದನೆ ಮಾಡ್ಕೊಳ್ಳೋದ್ರಿಂದ
ನಮಗೆ ಬೇಕಾದ ಬೀಜದ ಒಂದಿದಾಗುತ್ತೆ ಎರಡನೇದು ಏನಾಗಿದೆ ನಾವು ಸಾಕಷ್ಟು ಬೀಜ ಸಂಸ್ಕರಣಾ ಘಟಕಗಳು 9 ಇವಾಗ 10 ಸಂಸ್ಕರಣಾ ಘಟಕಗಳನ್ನು ನಮ್ಮ ಈಶಾನ್ಯ ಕರ್ನಾಟಕದಲ್ಲಿ ಮಾಡಿದೀವಿ ಕಲ್ಯಾಣ ಕರ್ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಆ ಭಾಗದಲ್ಲಿ ಉದ್ದೇಶ ಅಂದರೆ ಏನಾಗುತ್ತೆ ನಾವು ವಿಶ್ವವಿದ್ಯಾಲಯದಿಂದ ಲಕ್ಷಾನುಗಟ್ಟಲೆ ಬೀಜ ಮಾಡೋದು ಆಗೋದೂ ಇಲ್ಲ ಯಾಕೆ ನಮ್ಮ ಇತಿಮಿತಿನಲ್ಲಿ ಸ್ವಲ್ಪ ಏನಾಗಿದೆ ಮಾರುಕಟ್ಟೆ ಸ್ವಲ್ಪ ತೊಂದರೆ ಇರ್ಬೋದು ಇರೋ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಏನಾಗಿದೆ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಸಾಕಷ್ಟು SSLC PUC ಹುಡುಗರು ಬಹಳ ಇದ್ದಾರೆ ಅವರಿಗೆ ಸ್ವಲ್ಪ ಒಂದು ತಾಂತ್ರಿಕ ಮಾಹಿತಿ ಮಾಡಿಕೊಟ್ಟು ನಮ್ಮ ಬೀಜ ಸಂಸ್ಕರಣಾ ಘಟಕದಲ್ಲಿ ಅವರಿಗೆ ಸಂಸ್ಕರಣೆ ಮಾಡಿಕೊಂಡು ಪ್ಯಾಕ್ ಮಾಡಿಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅದಕ್ಕೂ ಚಾರ್ಜಸ್ಸು ಮಿನಿಮಮ್ ಚಾರ್ಜಸ್ ಮಾಡ್ತೀವಿ ಅವ್ರಿಗೆ ಮಾಹಿತಿ ಮಾಡೋದು ಮೂಲ ಬೀಜ ಇರ್ಬೋದು ಎಲ್ಲ ಕೊಡ್ತೀವಿ ಅವ್ರಿಗೂ ಸ್ವಲ್ಪ ಉದ್ಯೋಗ ಮಾಡಿಕೊಡಬೇಕು ಅಂತ ಒಂದು ಉದ್ದೇಶನೂ ಸಹ ಈ ಗ್ರಾಮ ಮಟ್ಟದಲ್ಲಿ ನಾವು ಬೀಜ ಮಾಡೋದ್ರಿಂದ ಒಂದು ತಾಂತ್ರಿಕ ಮಟ್ಟದಲ್ಲಿ ನಾವು ತಯಾರು ಮಾಡಬೇಕು ಬೀಜ ಸಂವಾದದಲ್ಲಿ ಪಾಲ್ಗೊಂಡಿದ್ದ ರೈತರಿಗೆ ಕೃಷಿ ವಿಜ್ಞಾನಿಗಳಿಂದ ಉಪಯುಕ್ತ ಮಾಹಿತಿ ಹಾಗೂ ನೂತನ ತಂತ್ರಜ್ಞಾನದ ಅಳವಡಿಕೆಗೆ ಸಂಬಂಧಿಸಿದ ತಾಂತ್ರಿಕ ಸಲಹೆ ಗುಣಮಟ್ಟದ ಬಿತ್ತನೆ ಬೀಜದ ಖರೀದಿ ಮತ್ತು ಬಿತ್ತನೆ ರೀತಿ ಸೇರಿದಂತೆ ವಿವಿಧ ಮಾಹಿತಿಯನ್ನು ನೀಡಲಾಯಿತು ರೈತ ಬಾಂಧವರೇ ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜ್ನ ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ ನಮಸ್ಕಾರ ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ ನಾನು ಸಹ ನನ್ನ ಹೊಲದ ತಯಾರಿ ಬಿತ್ತೋಕೆ ಉಳುಮೆಗೆ ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ ರೈತ ಬಂಧು ಭಗಿನಿಯರೇ ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ ಆಯ್ತು ನಾನಂತೂ ಯೋಚಿಸಿದ್ದೀನಿ ನಿನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ ये बदलाव क्या है बदलाव से हुआ क्या है भैया ये बड़े काम की चीज है जब जब बदलाव आया है अपने संग खुशहाली लाया है इंसान की सोच में अगर बदलाव आ जाए तो सब कुछ मुमकिन है सब कुछ संभव है अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है तो चलिए एक नई शुरुआत करते हैं कुछ बदलाव करते हैं दूरदर्शन किसान एक नया चैनल जहां बातें होंगी बदलाव की और आपके कल की बेहतर शुरुआत की छेड़ो बातें बदलाव की